ಅದರಿಂದ ಮನೆ ಅಧ್ಯಕ್ಷರೇ ಯಾರಾದ್ರೂ ಹದಿನೇಳು ಲಕ್ಷ ಮನೆಗಳನ್ನ ಇನ್ಕಂಪ್ಲೀಟ್ ಮಾಡ್ಬಿಟ್ಬಿಟ್ಟು ಕ್ಲೈಮ್ ಮಾಡಬಿಡಕ್ಕಾಗತ್ತಾ? ಹದಿನೇಳು ಲಕ್ಷ ಮನೆಗಳನ್ನ ಒಟ್ಟು 5 ವರ್ಷದಲ್ಲಿ ನಾವು ಕಟ್ಸಿರೋದೇ 14,54,000 ಮನೆಗಳು, 17 ಲಕ್ಷ ಬಿಟ್ಟೋಗ್ಬಿಟ್ಟಿದ್ರು ಹಂಗೆ. ಇಸ್ ಇಟ್ ಎವರ್ ಪಾಸಿಬಲ್? ಕ್ಯಾನ್ ಇಟ್ ಬಿ ಥಾಟ್ ಆಫ್? ಆಯ್ತಪ್ಪ, ನೀವು ಸರ್ಕಾರ ಇದೆ, ದಾಖಲಾತಿಗಳಿದ್ರೆ ಇಡಿ. ನಾನು ಅಬ್ಜೆಕ್ಷನ್ ಏನಲ್ಲ, ಒಪ್ಕೋತೀನಿ ದಾಖಲಾತಿಗಳಿದ್ರೆ. ನಾನು ಜನಗಳು ಕೇಳಿ ಹೇಳ್ತಾ ಇರತಕ್ಕಂಥದ್ದು ಇದನ್ನ. ಐ ಆಮ್ ಆಲ್ಸೋ ಇನ್ ಜನಗಳ ಜೊತೆ ಸಂಪರ್ಕದಲ್ಲಿದ್ದೀನಿ. ನಾನು ದಿನನಿತ್ಯ ಸಾರ್ವಜನಿಕ ಸಭೆಗಳನ್ನು ಮಾಡ್ತಾ ಇದ್ದೀನಿ. ಮಾಧುಸ್ವಾಮಿ ಬಹಳ ಲಘುವಾಗಿ ಹೇಳ್ಬಿಟ್ಟು ನೀವು ಭಾಷಣ ಮಾಡುವಾಗ ಕೇಳ್ತೀರಿ, ಅವರೆಲ್ಲ ನಿಮ್ಮ ಪಾರ್ಟಿಯವರು ಹೇಳ್ಬಿಡ್ತಾರೆ ಅಂತ. ಹಂಗೆ ಹೇಳಕ್ ಆಗೋದಿಲ್ಲ ಮಾಧುಸ್ವಾಮಿ, ನೀನೇ ನಿಮ್ಮ ಪಾರ್ಟಿಯವ್ರನ್ನೇ ಕೇಳಿದ್ರು ಕೂಡ ಹಂಗೆ ಹೇಳಕ್ಕಾಗಲ್ಲ. ಅವರು ನಿಮ್ಮ ಪಾರ್ಟಿಯವ್ರನ್ನೇ ಕೇಳಪ್ಪ, ನಾನು ಬರೋದು ಬೇಡ, ನಿಮ್ಮ ಪಾರ್ಟಿಯವ್ರು ನೀನೇ ಕೇಳು. ಇಟ್ ಇಸ್ ನಾಟ್ ಟ್ರೂ. ಅದರಿಂದ ಸತ್ಯ ಒಪ್ಕೋಬೇಕು ಯಾವಾಗಲೂ. ಕರಪ್ಷನ್ ಬಗ್ಗೆ ನಾನು 3 ಸಾರಿ ಪ್ರಯತ್ನ ಮಾಡಿದೆ ಅಧ್ಯಕ್ಷರೇ, ಏನು ಮಾಡಿದ್ರು ಕೂಡ ಟೈಮ್ ಸಿಕ್ಕಲಿಲ್ಲ, ನಿಮಗೂ ಕೊಡೋಕ್ಕಾಗಲಿಲ್ಲ. 40% ಕಮಿಷನ್ ಬಗ್ಗೆ ಮಾತಾಡಬೇಕು ಅಂತ 2-3 ಸಾರಿ ಪ್ರಯತ್ನ ಮಾಡಿದ್ರು ಕೂಡ ಆಗಲಿಲ್ಲ. ಮಾತೆತ್ತಿದ್ರೆ ದಾಖಲಾತಿ ಕೊಡಿ ಅಂತಾರೆ, ದಾಖಲಾತಿ ಕೊಡಿ ಅಂತ ಮಾಧುಸ್ವಾಮಿನೂ ಹೇಳ್ತಾರೆ, ಇವರು ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ನಿಮ್ಮ ಪ್ರಧಾನಮಂತ್ರಿಗಳು ಬಂದಿದ್ರು 2013 ಭಾಷಣ ಮಾಡೋಕ್ಕೆ. ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ ಅಂತಂದ್ರೆಲ್ಲ ದಾಖಲಾತಿ ಇಟ್ಕೊಂಡು ಮಾಡಿದ್ರ? ಏನು ನಾನು ಕೇಳಬೇಕಾಗಿತ್ತು? ನಿಮ್ಮ ಪ್ರಧಾನಮಂತ್ರಿ ಹೇಳಿರೋದು, ನಿಮ್ಮ ಪ್ರಧಾನಮಂತ್ರಿ ಅದು ಎಲೆಕ್ಷನ್ ಇನ್ ದಿ ಈವ್ ಆಫ್ ದಿ ಎಲೆಕ್ಷನ್, ಇನ್ ದಿ ಈವ್ ಆಫ್ ದಿ ಎಲೆಕ್ಷನ್ ಪಬ್ಲಿಕ್ ಮೀಟಿಂಗ್. ಅವಾಗ ಸುಮ್ನೆ ಇದ್ಬಿಟ್ಟು ಇವಾಗ ಕೇಳಿದ್ರೆ ಏನ್ ಸರ್? ಅಷ್ಟು ವರ್ಷ ಆದ್ಮೇಲೆ ಈಗ ಕೇಳಬಾರ್ದು? ನೀವು ಈಗ ಈಗ ಕೇಳಬಾರ್ದು? ಬಹಳ ಸ್ಲೋ ಸರ್, ಬಹಳ ಸ್ಲೋ. ಯಾವತ್ತು ಹಿಂದಿನ ಸರ್ಕಾರದಲ್ಲಿ ಕರಪ್ಷನ್ ಇತ್ತು, ಅವತ್ ದಾಖಲೆ ಇತ್ತು. ಸಿಕ್ಕಾಕೊಂಡಿದ್ರೆ ನೀವು ಕೇಳಲೇ ಇಲ್ಲ. ನೀವು ದಾಖಲಾತಿ ಕೊಡ್ರಿ. ಹಾಗಾದ್ರೆ ತಾವು ಸಾರ್ವಜನಿಕವಾಗಿ ಏನ್ ಹೇಳಿದಿರ ನಾವು ಕೇಳಲಿಲ್ಲ. ಅಸೆಂಬ್ಲಿ ಒಳಗೆ ಹೇಳ್ಬೇಕಾದ ಅದಕ್ಕೆ ನಿಯಮ ಇದೆ, ದಾಖಲೆ ಕೊಟ್ಟು ಮಾತಾಡಿ ಅಂತ ಕೇಳಿದೀವಿ. ನೀವು ಎಲ್ಲ ಕಡೆ 40, 50, 60 ಎಷ್ಟು ಹೇಳ್ತೀರಿ ಹೇಳ್ಕೊಂಡು ಹೋಗ್ತೀರಿ, ನಮ್ಗೆ ಏನಾಗಬೇಕು? ನೀವು ಹೇಳೋದು ನೀವು ಹೇಳಿ, ನಾವು ಹೇಳೋದು ನಾವು ಹೇಳ್ತೀವಲ್ಲಿ. ಇಲ್ಲಿ ಮಾತಾಡುವಾಗ ಇಲ್ಲಿ ನಿಯಮಗಳಿದೆ, ಸ್ವಲ್ಪ ದಾಖಲೆ ಕೊಟ್ಟು ಮಾತಾಡಿ, ಅದು ತಪ್ಪ? ಈಗ ನೀವು ಕರಪ್ಷನ್ ಚಾರ್ಜಸ್ ನಮ್ಮ ಮೇಲೆ ಮಾಡ್ತೀರಿ ಅಂದರೆ ಯು ಹ್ಯಾವ್ ಟು ಕನ್ವಿನ್ಸ್ ಚೀಫ್ ಮಿನಿಸ್ಟರ್ ಸ್ಪೀಕರ್ ಬೈ ಗಿವಿಂಗ್ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಇಲ್ಲಿ ಅಸೆಂಬ್ಲಿ ನಡೆಸ್ತದೆ ಹೆಂಗೆ ಸರ್? ಇದು ಗೌರವ ಏನು ನಡೆಯುತ್ತೆ ಸರ್? ನೀವು ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ದಂಗೆ ಇಲ್ಲೂ ಮಾತಾಡಕ್ಕೆ ಶುರು ಮಾಡ್ಬಿಟ್ರೆ ಮಾಧುಸ್ವಾಮಿ. ಬಹಳ ಲಘುವಾಗಿ ಮಾತಾಡ್ತಾ ಇಲ್ಲ, ಸ್ಪೀಕರ್ ಅಥವಾ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇಲ್ಲ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಅದು ಹೇಳಿದ್ರೆ ಕೆಂಪಣ್ಣ ಇವ್ರ ಕಡೆಯವರು ಅಂತ ಹೇಳ್ತಾರೆ. ಅದಕ್ಕೊಂದು ಕತೆ ಹೇಳೋರು, ಕೆಂಪಣ್ಣ ಒಬ್ಬ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ. ಅವ್ರಿಗೂ ನಮಗೂ ಗೊತ್ತಿಲ್ಲ, ನಾನು ನೋಡಿರಲಿಲ್ಲ. 2 ಸಾರಿ ಮಾತ್ರ ನಾನು ಭೇಟಿ ಮಾಡಿದ್ದಾರೆ, ಅದಕ್ಕಿಂತ ಮೊದಲು ನಾನು ನೋಡೇ ಇರಲಿಲ್ಲ ಅವ್ರನ್ನ. ಅದು ಹೇಳಿದ ಮೇಲೆ, ಪತ್ರ ಬರೆದ ಮೇಲೆ ನಾನು ಭೇಟಿ ಮಾಡಿರೋದು. ನೀವು ರೈಸ್ ಮಾಡಿ ಸರ್ ಅಸೆಂಬ್ಲಿನಲ್ಲಿ, ನಮ್ಗೆ ನ್ಯಾಯ ಕೊಡಿಸಿ ಸರ್ ಅಂತ ರೈಸ್ ಮಾಡಿರೋದು ನಿಜ. ಅವರು ಪತ್ರ ಬರೆದವ್ರೆ. ಯಾವಾಗ ಬರೆದಿರೋದು? ಜುಲೈನಲ್ಲೋ ಜೂನ್ನಲ್ಲೋ ಪತ್ರ ಬರೆದಿದ್ದಾರೆ. 2021 1.5 ವರ್ಷ ಆಯ್ತಲ್ಲ, ಅದು ದಾಖಲಾತಿ ಅಲ್ವಾ? ನಂಬರ್ 1. ನಂಬರ್ 2, ಒಬ್ಬ ಸಂತೋಷ್ ಪಾಟೀಲ್ ಅಂತ ಸತ್ತೋದ, ಅವನು BJP ಅವನು, ಆತ್ಮಹತ್ಯೆ ಮಾಡ್ಕೊಂಡ ಉಡುಪಿ ಹೋಟೆಲ್ನಲ್ಲಿ. ಅವನೇನಂತ ಹೇಳ್ದ? ಅವನ ಮಿಸಸ್ ಏನಂತ ಹೇಳ್ತಾರೆ?
ಮಾತಾಡ್ತೀರಾ? ಕೇಸ್ ಕ್ಲೋಸ್ ಆಗ್ಬಿಡೈತಲ್ಲ, ಅದನ್ನ ಹೆಂಗ್ ಚರ್ಚೆ ಮಾಡ್ತಾರ? ಇಲ್ಲಿ ಆಯ್ತಲ್ಲ, ಕೋರ್ಟ್ ಹೋಯ್ತು, ಕೇಸ್ ಆಯ್ತು, ಕ್ಲೋಸ್ ಆಯ್ತು. ಸಿಬಿಐ ಕೊಟ್ಟಿದ್ದಾರಾ? ಸಿಬಿಐ ಯಾವ್ದು ಕರ ಕೊಡ್ರಿ? ಇದೇ ಅಶೋಕ, ಈಗ ಸಂತೋಷ್ ಅಶೋಕ ಕೇಸ್ ಕ್ಲೋಸ್ ಡಿಕೆ ರವಿ ಸತ್ತೋದಾಗ ಏನಪ್ಪ ಮಾಡಿದ್ರಿ? ತಕ್ಕಾದ ಇಟ್ಕೊಂಡಿದ್ರ ಚರ್ಚೆ ಮಾಡಕ್ ಬಿಟ್ಟು ಮೆರವಣಿಗೆ ಮಾಡಿದ್ರು. ಮೆರವಣಿಗೆ ಮೆರವಣಿಗೆ ಸಿಬಿಐ ಕೊಟ್ಟೆ ತಕ್ಷಣ ಏನ್ ಮಾಡಿದೆ ನಾನು? ಏನ್ ಮಾಡಿದೆ ನಾನು? ನಾ ಏನ್ ಮಾಡಿದೆ? ಅಲಿಗೇಷನ್ ಬಂದ ತಕ್ಷಣ ಏನ್ ಮಾಡಿದೆ? ಐ ರೆಪೋರ್ಟ್ ಇತ್ತು ಸಿಬಿಐ. ಯಾರ ಸರ್ಕಾರ ಇತ್ತು? ಅಸೆಂಬ್ಲಿಯಲ್ಲಿ ಯಾರ ಸರ್ಕಾರ ಇತ್ತು? ನರೇಂದ್ರ ಮೋದಿ ಅವ್ರ ಸರ್ಕಾರ. ಅಧ್ಯಕ್ಷರೇ, ನಿಮ್ ಕೇಸ್ ಮಾತಾಡ್ತಾರೆ ನೋಡಿ, ನಮ್ ಕೇಸ್ ಅಲ್ಲ, ನೀವ್ ಮಾಡಿದ್ರೆ ಹೇಳ್ತಾ ಅವ್ರದ್ದು. ನಿಮ್ ಕೇಸ್ ಕ್ಲೋಸ್ ಆಗೈತೆ ಅಂತ ನಾವು ಸುಮ್ಮ ಕೂತಿದೀವಿ. ನೀವ್ ಇದನ್ ಮಾತಾಡೋದು, ನಾವ್ ಅದನ್ನ ನೋಡಿ, ನೀವ್ ಮಾಡ್ಲಿಲ್ಲ. ನೀವ್ ನಮ್ ಕೇಸ್ಗೆ ನೀವೇನ್ ಮಾಡ್ಲಿಲ್ಲ. ನಿಮ್ ಕೇಂದ್ರ ಸರ್ಕಾರ ನಿಮ್ದೇ ಇದೆ, ರಾಜ್ಯ ಸರ್ಕಾರ ನಿಮ್ದೇ ಇದೆ, ಸಿಬಿಐ ನಿಮ್ದೇ ಇದೆ. ಅವ್ರು ನಾವ್ ಮಾಡ್ಲಿಲ್ಲ. ನೀವು ಆದ್ರೂ ಏನ್ ಮಾಡಿದ್ರೆ ಸಿದ್ದರಾಮಯ್ಯ ಮಾಡಿದ್ರ? ಈಗ ನೀವು ಯಾರೋ ಈ ದಾಖಲೆಯಿಂದ ಬಿ ರಿಪೋರ್ಟ್ ಮಾಡ್ಬಿಟ್ಟು ಇವತ್ತು ಬಿ ರಿಪೋರ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಹೆಂಗ ಆಗ್ತದೆ ಅಂದ್ರೆ? ಯು ಆರ್ ಕ್ವಶ್ಚನಿಂಗ್ ದಿ ಅಥಾರಿಟಿ ಆಫ್ ದಿ ಕೋರ್ಟ್. ಪಾಳೆಗಾರರು ಮದ್ಕರಿ ನಾಯಕರು ಅದ್ ಬೇಡ. ನಿಮ್ಮ ಆತ್ಮ ಇದ್ರಲ್ಲಿ ಇಟ್ಕೊಂಡು ಮಾತಾಡಿ, ನೀವು ಕಲ್ತ್ಕೋಬೇಕು. ಆತ್ಮಸಾಕ್ಷಿ ಸಾಕ್ಷಿ ನೀವು ಅದೇ ಮಾಡಿದ್ರ, ನೀವೇನ್ ಬೇಕಾದ್ರೆ ನಿಮ್ ಬಾಯಲ್ಲಿ ನಿಮ್ಮೇಲೆ ಬಂದ್ರೆ ಮಾತ್ರ ಏನೋ ಒಂದು ಈ ರಿಪೋರ್ಟ್ ಹಾಕಿದೀವಿ. ಕೊರತ್ನಗ್ರಹದಲ್ಲಿ ಹರಿಶ್ಚಂದ್ರ ನಾಟಕ ನಡೆದಂಗೆ ಇದು. ಯಾವ್ದು ನೀವು ನೀವು ಪರೋಕ್ಷದಲ್ಲಿ ಹರಿಶ್ಚಂದ್ರ ನಾಟಕ ನಡೆಸ್ದಂಗಿಲ್ಲಿ ನೋಡಿ. ನೀವು ಮಾಡಿದ್ ಯಾರು ಮರೀಲಿಲ್ಲ ಇಡೀ ಇದ್ರಲ್ಲಿ ಗೊತ್ತಿದೆ ನೀವೇನ್ ಮಾಡಿದಿರಾ ಅಂದ್ಬಿಟ್ಟು. ನೀವು ನಿಮಗೆ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದಾ? ಮಾನ್ಯ ಅಧ್ಯಕ್ಷರೇ, ಈಗ ಒಂದಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವಿಷಯದಲ್ಲಿ ಇಡಿ ಆಗ್ಲಿ ಸಿಬಿಐ ಆಗ್ಲಿ ಅಧಿಕಾರ ದುರುಪಯೋಗ ಮಾಡಿಲ್ಲ. ಮಾಡಿದ್ರೆ ನಿಮ್ಗೆ ಕ್ಲೀನ್ ಚಿಟ್ ಸಿಕ್ತಿತ್ತು. ಡಾಕ್ಯುಮೆಂಟರಿ ಸದನವನ್ನು ದುರುಪಯೋಗ ಮಾಡಿಸಿದ್ರಿ, ಸದನವನ್ನು ದುರುಪಯೋಗ ಮಾಡ್ಬಿಟ್ಟು ನನ್ ಮೇಲೆ ಹೇಳಿದ್ರ ಅಂತ ಹೇಳ್ತಾ ಇರೋದು ನಾನು. ಈಗ ಮನೆ ಅಧ್ಯಕ್ಷರೇ, ನಾನು ನಮ್ಮ ಸರ್ಕಾರ ಇತ್ತು, ನಾನು ಮುಖ್ಯಮಂತ್ರಿ ಆಗಿದೆ. ಸುಮಾರು 8 ಘಟನೆಗಳಲ್ಲಿ ಆರೋಪಗಳನ್ನು ಮಾಡಿದ್ರು ಡಿ ಕೆ ರವಿ ಕೇಸಿಯಿಂದ ಪರೇಶ್ ಮೆಸ್ತಾ ನಿಮ್ಮ ಜಿಲ್ಲೆಯಲ್ಲಿ. ಸಿಬಿಐ ಅವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರನೇ ಇತ್ತು. ನಾನು ಸಿಬಿಐಗೆ ಕೊಟ್ಟಿದ್ದೆ, ಸಿಂಗಲ್ ಲಾಟ್ರಿ ಕೊಟ್ಟಿದ್ದೆ, ಡಿ ಕೆ ರವಿಗೆ ಕೊಟ್ಟಿದ್ದೆ, ಗಣೇಶ್ ಅಂತದ್ದು ಗಣಪತಿ ಕೊಟ್ಟಿದ್ದೆ, ಪರೇಶ್ ಮೆಸ್ತಾ ಕೊಟ್ಟಿದ್ದೆ, ಮಂಡ್ಯದ್ದು ಒಂದು ಕೇಸ್ ಕೊಟ್ಟಿದ್ದೆ, ಮೈಸೂರದ್ದು ಒಂದು ಕೇಸ್ ಕೊಟ್ಟಿದ್ದೆ, ಆಮೇಲೆ ಬೆಳ್ತಂಗಡಿದು ಒಂದು ಕೇಸ್ ಕೊಟ್ಟಿದ್ದೆ. ಎಲ್ಲ ಕೂಡ ಬಿ ರಿಪೋರ್ಟ್ ಬಂದವಲ್ಲ. ಏ ಸಿಂಗಲ್ ಕ್ರೆಡಿಟ್ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೋಗ್ಬೇಕು. ಅವ್ರು ಯಾರ ಮೇಲೂ ದ್ವೇಷವಾಗಿ ರಾಗವಾಗಿ ಏನಂತ ಮಾಡಿದ್ರು ರಿಪೋರ್ಟ್ ಕೊಡ್ಲಿಲ್ಲ. ಪರೇಶ್ ಮೆಸ್ತಾನಲ್ಲಿ ನೀವು ಗೊತ್ತಿದೆ, ಪರೇಶ್ ಮೆಸ್ತಾನಲ್ಲಿ ಏನ್ ಮಾಡಿದ್ರು? ಮರ್ಡರ್ ಇದು, ಮರ್ಡರ್ ಇದು. ದೊಡ್ಡ ಗಲಾಟೆ ಆಯ್ತು ಕೇಂದ್ರ ಸರ್ಕಾರ ಎಲೆಕ್ಷನ್ ಟೈಮ್ನಲ್ಲಿ. ದೊಡ್ಡ ಪತ್ರಿಕೆಗಳ ಮೂಲಕ, ಟಿವಿಗಳ ಮೂಲಕ ದೊಡ್ಡ ಪ್ರಚಾರ ಇದೇ ಅಶೋಕ ಡಿ ಕೆ ರವಿ ಕೇಸ್ ನಲ್ಲಿ ಏನ್ ಮೆರವಣಿಗೆ, ದೊಡ್ಡ ಮೆರವಣಿಗೆ ಏನಾಯ್ತು? ವಾಟ್ ಇಸ್ ದಿ ರಿಸಲ್ಟ್? ವಾಟ್ ಇಸ್ ದಿ ಔಟ್ಕಮ್ ಆಫ್ ದಿ ಕೇಸ್? ಬಿ ರಿಪೋರ್ಟ್ ಬಂತು, ಸುಳ್ಳು ಕೇಸುಗಳು ಅಂತ ಬಂತು. ಪರೇಶ್ ಮೆಸ್ತಾನಲ್ಲಿ ಇದು ಸಹಜ ಸಾವು ಅಂತ ಬಂತು. ಮರ್ಡರ್ ಅಲ್ಲ ಇದು, ಸಹಜ ಸಾವು ಅಂತ ಬಂತು. ಇವ್ರು ಯಾಕೆ
ದಾಖಲಾತಿ ಕೊಡಿ, ಎಲ್ಕು ದಾಖಲಾತಿ ಕೊಡಿ. ಹಾಗಾದ್ರೆ ಸಂತೋಷ್ ಪಾಟೀಲ್ ಸತ್ವಗಿರೋದು ಸುಳ್ಳ, ಹಾಗಾದ್ರೆ ಇವರು ಸುಳ್ಳ ಸತ್ವಗಿರೋದು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಅದಂತಲ್ಲ ಪ್ರಶ್ನೆ, ಮನೆಯವರು ನೋಡಿ ನಾವ್ ಇವತ್ತು ಮಾತಾಡ್ಬೇಕಾಗ್ತದೆ. ಓಕೆ, ಆಮೇಲೆ ಮತ್ತೆ ಉತ್ತರ ಕೊಡ್ಲಿ ಮನೆ ಅಧ್ಯಕ್ಷರೇ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಕೆಲವು ಸೂಕ್ಷ್ಮವಾದಂತ ವಿಚಾರಗಳಿರ್ತವೆ. ಅವ್ರು ಹೇಳಿದ್ರು, ಕೆಂಪಣ್ಣ ಹೇಳಿದ್ರು, ತನಿಖೆ ಮಾಡಿಸ್ಲಿ, ನಾನು ಐ ವಿಲ್ ಪ್ರೊಡ್ಯೂಸ್ ದಿ ಡಾಕ್ಯುಮೆಂಟ್ಸ್, ಕನ್ಸಲ್ಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರು. ಒಂದು ವೇಳೆ ಸಾಬೀತು ಮಾಡೋಕ್ಕಾಗದೆ ಹೋದರೆ, ನಾನು ಐ ಆಮ್ ರೆಡಿ ಟು ಅಂಡರ್ಗೋ ಎನಿ ಪನಿಷ್ಮೆಂಟ್ ಅಂತ ಹೇಳಿದ್ದಾರೆ. ಮಾಡಿ, ತನಿಖೆ ಮಾಡಿಸಿ, ಲೆಟ್ ದಿ ಟ್ರೂತ್ ಕಮ್ಸ್ ಔಟ್. ಸತ್ಯ, ಈಗ ನೀವು ಆನೆಸ್ಟ್ ಆಗಿದ್ದೀರಿ ಅಂತ ಅಂದಮೇಲೆ ಸತ್ಯ ಯಾಕೆ? ವೈ ಯು ಆರ್ ಅಫ್ರೈಡ್ ಆಫ್ ದಿ ಎಂಕ್ವೈರಿ? ವೈ ಯು ಆರ್ ಅಫ್ರೈಡ್ ಆಫ್ ದಿ ಎಂಕ್ವೈರಿ? ಮಾತ ಹಚ್ಚಿದ್ರೆ ಅವ್ರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟವನು? ಈಗ ನಾನು ಹೋಗಿದ್ದೆ ಇವ್ರ ಮನೆಗೆ, ಯಾರು ಸಂತೋಷ್ ಪಾಟೀಲ್ ಮನೆಗೆ ಹೋಗಿದ್ದೆ. ಅವ್ರ ಮಿಸಸ್ ಕೇಳಿದೆ ನಾನು, ಅವ್ರಿಗೆ ಸಾಂತ್ವನ ಹೇಳೋಣ ಅಂತ. ನಾನು ಡಿ ಕೆ ಶಿವಕುಮಾರ್ ಎಲ್ಲ ಒಟ್ಟವ್ರ, ಡಿ ಕೆ ಶಿವಕುಮಾರ್ ಸುರ್ಜೇವಾಲ ಅವರು, ನಾವೆಲ್ಲ ಹೋಗಿದ್ದೆವು. ಹೋದಾಗ ಕೇಳಿದೆ, ಏನಮ್ಮ ಏನು ನಿಮ್ಮ ಯಜಮಾನ್ರು ಏನಾದ್ರು ನಿಮ್ಮ ಜೊತೆ ಮಾತಾಡಿದ್ರಾ ಅಂತ ಕೇಳಿದೆ ನಾವು. ಇಲ್ಲ ಸರ್, ನಮಗೆ ಹೇಳಿದ್ರು ನನ್ನ ಸಾವಿಗೆ, ನಮ್ಮ ಯಜಮಾನರ ಸಾವಿಗೆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರೇ ಕಾರಣ ಅಂತ ಹೇಳಿದ್ರು ಅಂತ ಹೇಳಿದ್ರು. ಇದು ನಾನು ಸತ್ಯ ಸರ್, ಒಂದು ವರ್ಕ್ ಕಾರ್ಡ್ ಇಲ್ಲ, ಒಂದು ಸಣ್ಣ ಚೀಟಿ ಆಫೀಸಿಂದ, ಇಲ್ಲಿಂದ ಈಶ್ವರಪ್ಪನವ್ರ ಆಫೀಸಿಂದ ಅಥವಾ ಡಿಪಾರ್ಟ್ಮೆಂಟಿಂದ ಹೋಗಿಲ್ಲ. ಯಾರೋ ನನ್ನ ಕೆಲಸ ಮಾಡಿದೆ, ಬಿಲ್ ಕೊಡಲಿಲ್ಲ ಅಂತ ನಾನು ಹಿಂಗೆ ಮಾಡ್ಕೊಂಡೆ ಅಂದರೆ, ಲೀಡರ್ ಆಫ್ ದಿ ಅಪೋಸಿಷನ್ ಈ ವಿಷಯ ಚರ್ಚೆ ಏನಿದೆ? ಕಮಿಟ್ಮೆಂಟ್ ಗೌರ್ಮೆಂಟ್ ಹೂ ಆಸ್ ಟಿಮ್ ಟು ಡೂ ಸರ್, ವರ್ಕ್ ಕಾರ್ಡ್ ಇಲ್ಲದ ಅಲ್ಲಿ ಇಂಜಿನಿಯರ್ ಮಾಡ್ತಿದ್ರು. ಯಾರು ಅಲ್ಲಿ ಲೋಕಲ್ ಇಂಜಿನಿಯರ್ಸ್ ತುಮಕೂರಿನಲ್ಲಿ ಒಬ್ಬ ಎಂತ ಎಂತ ದುರ್ಗ ಅದು, ರಾಯಿನ ದುರ್ಗ ಎಂತ ದುರ್ಗ ಅದು? ಅಲ್ಲ ಸರ್, ದುರ್ಗ ಲೋಕಲ್ ಎಂ ಎಲ್ ಎ ರೆಸ್ಪಾನ್ಸಿಬಲ್ ಆಗ್ತಾರಲ್ಲ ಅವ್ರ ಹತ್ರ. ದೇವರಾಯನ ಕೆಲಸ ಮಾಡಿದ್ರೆ ಅಲ್ಲಿ ಒಬ್ಬ ಸತ್ತೋದ್ನಲ್ಲ ಕಂಟ್ರಾಕ್ಟರ್ ಹೋಗ್ತಿರ್ತಾರೆ ಸರ್. ಅದು ನಮ್ಗೆ ಲೋಕಲ್ ಎಂ ಎಲ್ ಎ ಕೇಳ್ಬೇಕು. ಅಧ್ಯಕ್ಷರೇ, ಅಲ್ಲ ರೈತರನ್ನ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ ಕಾಲದಲ್ಲಿ ನೀವು ಮಾಡಿಸ್ತೀರಿ ಅಂತ ನಾವ್ ಹೇಳಿದ್ರ? ನಿಮ್ ಕಾಲದಲ್ಲಿ ಆಗಿಲ್ವಾ? ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಂಡು ಕರ್ನಾಟಕ ಸರ್ಕಾರ ರೈತರ ಮಹಾರಾಷ್ಟ್ರ ಇದೆ ಅಂತ ಹೇಳಿದ್ರೆ ಅದನ್ನ ಕೇಳ್ಬಹುದು ನೀವು. ನಿಮ್ ಕಾಲದಲ್ಲೂ ಬೇಕಾದಷ್ಟು ಆತ್ಮಹತ್ಯೆಗಳಾಗಿದೆ. ಅಧ್ಯಕ್ಷ, ನಿಮ್ ಕಾಲದಲ್ಲಿ ಆಗಿದೆ, ಆ ಕಾಲದಲ್ಲಿ ಆಗಿದೆ. ಇನ್ವೆಸ್ಟಿಂಗ್ ಏಜೆಂಟ್ ಅಲ್ಲ ನೀವು, ನೀವು ತನಿಖೆ ಏಜೆನ್ಸಿ ಅಲ್ಲ. ಹೋದ್ರು ನನ್ನ ಹತ್ರ ಹೇಳಿದ್ರು ಅಂದ್ರೆ ನೀವು ತನಿಖೆ ಏಜೆನ್ಸಿ ಅಲ್ಲ, ತನಿಖೆ ಮಾಡೋ ಅಂತದ್ದು ಪೊಲೀಸರು, ಅದನ್ನ ತಪ್ಪೋ ಸರಿ ಅನ್ನೋದು ಕೋರ್ಟು. ನೀವು ಕೇಳಿದ್ರೆ ಅದು ದಾಖಲೆಗಳಾಗಲ್ಲ, ಅದು ಅವ್ರು ಹೇಳಿದ್ರೆ ದಾಖಲೆಗಳಾಗಲ್ಲ. ದಾಖಲೆ ಆಗ್ಬೇಕು ಅಂದ್ರೆ ಯಾರು ಹೋಗಿರ್ತಾರೆ ಇನ್ವೆಸ್ಟಿಗ್ ಆಫೀಸರ್, ಅವ್ರ ಮುಂದೆ ದಾಖಲೆ ಆಗ್ಬೇಕು. ಅದು ಸತ್ಯಾಸತ್ಯತೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ತದೆ. ಪದೇ ಪದೇ ಜಾರ್ಜ್ ಅವ್ರು ಹೇಳ್ತಾರೆ ಈಗ ಈಗ ಏನು ಸಿ ಬಿ ಐ ಹಂಗೆ ಸಿ ಬಿ ಐ ಬಿಜೆಪಿ ಅಂತ ಇವ್ರ ತನಿಖೆ ಮಾಡಿ ಕ್ಲೀನ್ ರಿಪೋರ್ಟ್ ಕೊಟ್ರು. ಕ್ಲೀನ್ ರಿಪೋರ್ಟ್ ಕೊಟ್ರು ಜಾರ್ಜ್ ಅವ್ರು ಮಾಡಿದ್ರು ಬಿಜೆಪಿ ಸರ್ಕಾರನೇ. ಸಿ ಬಿ ಐ ಸಿ ಐ ಡಿ ಅದರಿಂದ
ಬೇಕಾದಷ್ಟು ನೀವು ಕೇಳಿಬಿಟ್ಟು ಸಿಬಿಐ ಎನ್ಕ್ವೈರಿ ಮಾಡಿದಾಗ ಯಾವ ದಾಖಲೆ ತಗೊಂಡಿದ್ರ ಸಿಬಿಐ ಮುಂದೆ ಕೊಟ್ಟಿದ್ದೀರಾ? ಏನಾದ್ರು ಸಿಐಡಿ ಮುಂದೆ ಏನಾದ್ರು ಕೊಟ್ಟಿದ್ದೀರಾ? ಏನ್ ಕೊಡ್ಲಿಲ್ಲ. ನೀವು ಬರೀ ಅಸೆಂಬ್ಲಿಯಲ್ಲಿ ಆಪಾದನೆ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸಂತೋಷ್ ಪಾಟೀಲ್.